ಸಾವಿನ ಬಳಿಕವೂ ರೋಹಿತ್ ವೇಮುಲನನ್ನು ಕಾಡುತ್ತಿರುವ ವ್ಯವಸ್ಥೆ. ಜೀವ ಬಿಟ್ಟ ಬಳಿಕವೂ ವೇಮುಲನನ್ನು ಬಿಡುತ್ತಿಲ್ಲ, ಅನುಮಾನ ಅವಮಾನ. ಹೈದರಾಬಾದ್ ವಿವಿ ವಿದ್ಯಾರ್ಥಿ ರೋಹಿತ್ ವೇಮುಲ ಸಾವಿಗೀಡಾಗಿ 8 ವರ್ಷಗಳೇ ಕಳೆದಿವೆ. ಆದರೆ ಸಾವಿನ ನಂತರವೂ ರೋಹಿತ್ ವಿಚಾರದಲ್ಲಿನ ಕೆಟ್ಟ ರಾಜಕೀಯ ನಿಂತಿಲ್ಲ. ಬದುಕಿರುವಾಗ ದಲಿತನಾಗಿದ್ದಕ್ಕೆ ಹಿಂಸೆ ಮತ್ತು ಅವಮಾನ ಅನುಭವಿಸಿ ನೇಣಿಗೆ ಕೊರಳೊಡ್ಡಿದ್ದ ವೇಮುಲ ಸಾವಿನ ಬಳಿಕ ಆತ ದಲಿತನೇ ಆಗಿರಲಿಲ್ಲ ಎಂಬ ವಾದ ಹುಟ್ಟಿಕೊಂಡಿರೋದು ಮಾತ್ರ ವಿಪರ್ಯಾಸ. ರೋಹಿತ್ ವೇಮುಲ ದಲಿತನಾಗಿರಲಿಲ್ಲವೇ? ರೋಹಿತ್ ವೇಮುಲ ಸಾವಿನ ಪ್ರಕರಣದಲ್ಲಿ ಸಲ್ಲಿಸಿದ ಕ್ಲೋಸ್ಟರ್ ರಿಪೋರ್ಟ್ನಲ್ಲಿ ತೆಲಂಗಾಣ ಪೊಲೀಸರು ಹಾಗೆ ವಾದಿಸಿದ್ದಾರೆ. ರೋಹಿತ್ ವೇಮುಲ ಮತ್ತವರ ಕುಟುಂಬ ವಡ್ಡೇರ ಸಮುದಾಯಕ್ಕೆ ಸೇರಿದ್ದು ಅದು BCA ವರ್ಗದಡಿ ಬರುತ್ತದೆ ಮತ್ತು ಅವರು ನಕಲಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆದಿದ್ದರು ಎಂದು ಪೊಲೀಸರು ವರದಿಯಲ್ಲಿ ಹೇಳಿದ್ದಾರೆ. ಹೇಗೆ ಪೊಲೀಸ್ ವರದಿ ಸುಳ್ಳು ಆರೋಪಗಳನ್ನು ಮಾಡಿದೆ ಎಂಬುದನ್ನ ದಿ ನ್ಯೂಸ್ ಮಿನಿಟ್ ಪರಿಶೀಲಿಸಿದೆ. ಒಂದೆಡೆ ರೋಹಿತ್ ವೇಮುಲ ಜಾತಿ ಕುರಿತು ಪೊಲೀಸರು ತಪ್ಪು ತೀರ್ಮಾನ ಕೊಟ್ಟಿದ್ದರೆ, ಇನ್ನೊಂದೆಡೆ ವೇಮುಲ ಸಾವಿನ ಸಂದರ್ಭವನ್ನೇ ಅವರು ಸಂಪೂರ್ಣ ನಿರ್ಲಕ್ಷಿಸಿದ್ದಾರೆ ಎಂಬುದನ್ನು ನ್ಯೂಸ್ ಮಿನಿಟ್ ವರದಿ ಹೇಳಿದೆ. ರೋಹಿತ್ ವೇಮುಲ ಆತ್ಮಹತ್ಯೆ ಮಾಡಿಕೊಂಡಿದ್ದು 2016 ಜನವರಿ 17ರಂದು. ಪೊಲೀಸರು 2018ರಲ್ಲಿಯೇ ಸಿದ್ಧಪಡಿಸಿದ್ದ ವರದಿಯನ್ನ ಅಧಿಕೃತವಾಗಿ ಕೋರ್ಟ್ಗೆ ಸಲ್ಲಿಸಿರುವುದು 2024ರ ಮಾರ್ಚ್ 21ರಂದು. ವರದಿ ಏನು ಹೇಳುತ್ತಿದೆ? 1. ರೋಹಿತ್ ವೇಮುಲ ವಾಸ್ತವದಲ್ಲಿ ದಲಿತನೇ ಆಗಿರಲಿಲ್ಲ. 2. ಅದು ವೇಮುಲಗೆ ತಿಳಿದಿತ್ತು ಮತ್ತು ತನ್ನ ತಾಯಿ ತನಗಾಗಿ ನಕಲಿ SC ಪ್ರಮಾಣ ಪತ್ರ ಪಡೆದಿರೋದು ಆತನನ್ನ ಒತ್ತಡಕ್ಕೆ ಸಿಲುಕಿಸಿತು. ಅದರ ಪರಿಣಾಮವಾಗಿಯೇ ಆತ ಆತ್ಮಹತ್ಯೆಗೆ ಶರಣಾಗಿದ್ದ. 3. ವೇಮುಲ ಆತ್ಮಹತ್ಯೆಗೂ ವಿಶ್ವವಿದ್ಯಾಲಯಕ್ಕೂ ಯಾವುದೇ ಸಂಬಂಧವಿಲ್ಲ. 4. ಕ್ಯಾಂಪಸ್ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದರಿಂದ ವೇಮುಲ ಶೈಕ್ಷಣಿಕ ಪ್ರಗತಿ ಕಳಪೆಯಾಗಿತ್ತು. ಇಷ್ಟು ಹೇಳುವುದರೊಂದಿಗೆ ಪೊಲೀಸರು ವಿವಿ ಆಡಳಿತ ಮಂಡಳಿ ಮಾತ್ರವಲ್ಲದೆ ಪ್ರಕರಣದಲ್ಲಿ ಆರೋಪ ಎದುರಿಸುತ್ತಿದ್ದ ರಾಜಕಾರಣಿಗಳಿಗೂ ಕ್ಲೀನ್ ಚಿಟ್ ನೀಡಿದೆ. ಅಂದಿನ ಸಿಕಂದರಾಬಾದ್ ಸಂಸದ ಬಂಡಾರು ದತ್ತಾತ್ರೇಯ, ವಿಧಾನ ಪರಿಷತ್ ಸದಸ್ಯ ಎನ್ ರಾಮಚಂದ್ರ ರಾವ್ ಮತ್ತು ಉಪಕುಲಪತಿ ಅಪ್ಪಾರಾವ್, ABBP ನಾಯಕರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಸ್ಮೃತಿ ಇರಾನಿ ಅವರಿಗೆ ಪೊಲೀಸರು ವರದಿಯಲ್ಲಿ ಕ್ಲೀನ್ ಚಿಟ್ ನೀಡಿದ್ದಾರೆ. ಆದರೆ ವರದಿಯಲ್ಲಿರುವ ಸಂದೇಹಾಸ್ಪದ ಮತ್ತು ಸುಳ್ಳು ಅಂಶಗಳೇನು? 1. ತೆಲಂಗಾಣ ಪೊಲೀಸರು ಈ ಪ್ರಕರಣದಲ್ಲಿ ವೇಮುಲ ಜಾತಿ ಯಾವುದೆಂದು ಹೇಳಲು ವಿಶೇಷ ಗಮನ ಕೊಟ್ಟಿದ್ದಾರೆಯೇ ಹೊರತು ಆತ್ಮಹತ್ಯೆಗೆ ಪ್ರಚೋದನೆಯಾದ ಸಂದರ್ಭಗಳನ್ನು ನಿರ್ಲಕ್ಷಿಸಿದ್ದಾರೆ. 2. ರೋಹಿತ್ ವೇಮುಲ ಜಾತಿಯ ಪ್ರಶ್ನೆ ಆತನ ಸಾವಿನ ನಂತರ ಮುನ್ನೆಲೆಗೆ ಬರುತ್ತದೆ. ಬದುಕಿದ್ದಾಗ ವೇಮುಲ ದಲಿತನಾಗಿದ್ದ ಎಂಬ ಸತ್ಯವನ್ನು ಹಿಂದಕ್ಕೆ ಸರಿಸಿಬಿಡಲಾಗುತ್ತದೆ. 3. ರೋಹಿತ್ ವೇಮುಲ ಕುಟುಂಬದವರು ಹೇಳುವ ಪ್ರಕಾರ ಆತನ ತಾಯಿ ರಾಧಿಕಾ ದಲಿತ ವರ್ಗಕ್ಕೆ ಸೇರಿದವರು. ಆದರೆ ಅವರನ್ನು ವಡ್ಡೇರ ಸಮುದಾಯದ ಅಂಜಲಿ ದೇವಿ ಎಂಬ OBC ಮಹಿಳೆ ದತ್ತು ಪಡೆದಿದ್ರು. ರೋಹಿತ್ ತಂದೆ ಮಣಿಕುಮಾರ್ ಕೂಡ ವಡ್ಡೇರ ಸಮುದಾಯಕ್ಕೇ ಸೇರಿದವರಾಗಿದ್ದರು. ರಾಧಿಕಾ ಅವರ ದಲಿತ ಹಿನ್ನೆಲೆ ತಿಳಿದ ಬಳಿಕ ಮಣಿಕುಮಾರ್ ಆಕೆಯನ್ನು ತ್ಯಜಿಸಿದ್ದರು. 4. ವೇಮುಲ ಶಾಲೆಯಲ್ಲಿ ಪಡೆದ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ನಿಂದ ಹಿಡಿದು ಎಲ್ಲವೂ ಆತ ದಲಿತ ಎಂದೇ ಹೇಳುತ್ತಿವೆ. 5. ಆದರೆ ಪೊಲೀಸರು ಮಾತ್ರ ಸುಳ್ಳು ಜಾತಿ ಪ್ರಮಾಣ ಪಡೆಯಲಾಗಿತ್ತು ಎಂದು ವಾದಿಸಿದ್ದಾರೆ. 6. ಪೊಲೀಸ್ ವರದಿ ಆಧರಿಸಿರುವುದು ರೋಹಿತ್ ತಂದೆ ಮತ್ತು ಅಜ್ಜಿಯ ಹೇಳಿಕೆಗಳನ್ನು. ರೋಹಿತ್ OBC ಸಮುದಾಯದವನೆಂಬುದು ಅವರ ಹೇಳಿಕೆ. 7. ಈಗ ಅಮಿತ್ ಶಾ ಕೂಡ ಅದೇ ಸುಳ್ಳುವಾದವನ್ನೇ ಪುನರುಚ್ಚರಿಸಿದ್ದಾರೆ. ಆತ ದಲಿತನಲ್ಲ ಎಂಬುದು ಎಲ್ಲರಿಗೂ ಗೊತ್ತಿತ್ತು ಎಂದು ಅವರು ಹೇಳಿದ್ದಾರೆ. ಶಾ ಹೇಳಿಕೆ ಬಳಿಕ ರೋಹಿತ್ ಕುಟುಂಬ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ವೇಮುಲ ಸಾವಿನ ಬೆನ್ನಿಗೆ BJP ಆತ ದಲಿತನಲ್ಲ ಎಂದು ಸುಳ್ಳುವಾದ ಮುಂದೆ ಬಾಡಿತು. 2019ರಲ್ಲಿ ವೇಮೂರು ವಿಧಾನಸಭಾ ಕ್ಷೇತ್ರದಲ್ಲಿ BJP ಟಿಕೆಟ್ ಮೇಲೆ ಸ್ಪರ್ಧಿಸಿದ್ದ ದರ್ಶನಪು ಶ್ರೀನಿವಾಸ ರಾವ್ ಅಂತಹದೊಂದು ಅರ್ಜಿ ಸಲ್ಲಿಸಿದ್ರು. ಅದಕ್ಕೂ ಮೊದಲು ರೋಹಿತ್ ವೇಮುಲ ಪರಿಶಿಷ್ಟ ಜಾತಿಗೆ ಸೇರಿದವರೆಂದೇ ಗುಂಟೂರು DC ಸ್ಪಷ್ಟಪಡಿಸಿದ್ರು. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಕೂಡ ಅದನ್ನೇ ಹೇಳಿತ್ತು. ಆದರೆ ವೇಮುಲ ವಿರುದ್ಧ ಉದ್ದೇಶಪೂರ್ವಕವಾಗಿಯೇ BJP ತನ್ನ ಅಧಿಕಾರ ಬಳಸಿ ಆತ ದಲಿತನಲ್ಲವೆಂದು ಸಾಧಿಸಲು ಮುಂದಾಯಿತು. ವೇಮುಲನನ್ನು SC ಎಂದು ಘೋಷಿಸಿದ್ದ ಜಿಲ್ಲಾಧಿಕಾರಿಯೇ ಕಡೆಗೆ ಆತನ ತಾಯಿ ರಾಧಿಕಾ ವೇಮುಲ ಅವರಿಗೆ ಜಾತಿ ಸಾಬೀತುಪಡಿಸುವಂತೆ ಶೋಕಾಸ್ ನೋಟಿಸ್ ನೀಡಿದ್ರು. ಆಕೆ ಅದಕ್ಕೆ ಉತ್ತರಿಸಿದರು ಮತ್ತು ಅದರ ಕುರಿತ ತೀರ್ಮಾನ ಬಾಕಿಯಿದೆ. 2016ರಲ್ಲಿ ಮಗನನ್ನು ಕಳೆದುಕೊಂಡಾಗಿನಿಂದಲೂ ಸಂಕಟ, ಕಿರುಕುಳ, ಅವಮಾನವನ್ನು ಎದುರಿಸುತ್ತಲೇ ಇರುವ ರಾಧಿಕಾ ಅವರು ಈ ಉದ್ದೇಶಪೂರ್ವಕ ಪ್ರಕರಣದ ವಿರುದ್ಧವೂ ಹೋರಾಡುತ್ತಲೇ ಇದ್ದಾರೆ. ಹೈದರಾಬಾದ್ ವಿವಿಯ ವಿದ್ಯಾರ್ಥಿ ಸಮುದಾಯ ಪೊಲೀಸ್ ವಾದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ರೋಹಿತ್ ವೇಮುಲ ದಲಿತನಾಗಿರಲಿಲ್ಲ ಎಂದು ಹೇಳುವುದಕ್ಕಿಂತ ದೊಡ್ಡ ಅವಮಾನ ಮತ್ತೊಂದಿಲ್ಲ ಎಂದು ಅದು ಹೇಳಿದೆ. ರೋಹಿತ್ ವೇಮುಲ ಸಾವಿಗೆ ಆತನನ್ನೇ ಹೊಣೆಯಾಗಿಸುವ ಷಡ್ಯಂತ್ರ ಇದೆಂದು ವಿದ್ಯಾರ್ಥಿ ಸಂಘಟನೆಯ ಮಾಜಿ ಅಧ್ಯಕ್ಷ ಪ್ರಜ್ವಲ್ ಗಾಯಕ್ವಾಡ್ ಆರೋಪಿಸಿದ್ದಾರೆ. ಈಗ ಏಳುವ ಪ್ರಶ್ನೆ ಏನೆಂದರೆ, ರೋಹಿತ್ ತಂದೆ OBC ಸಮುದಾಯಕ್ಕೆ ಸೇರಿರೋದ್ರಿಂದ ಯಾವುದೇ ರೀತಿಯಲ್ಲಿ ಅದು ರೋಹಿತ್ ದಲಿತ ಗುರುತನ್ನು ಬದಲಿಸುತ್ತದೆಯೇ ಎಂಬುದು.
ಇಲ್ಲ, ಹಾಗಾಗೋದಿಲ್ಲ. ಇದಕ್ಕೆ ಎರಡು ಕೋರ್ಟ್ ತೀರ್ಪುಗಳೇ ಆಧಾರ. ಅವುಗಳ ಪ್ರಕಾರ ಮೇಲಿನ ಪ್ರಶ್ನೆಗೆ ಅಂತಹ ಸಾಧ್ಯತೆ ಇಲ್ಲ ಎಂಬುದೇ ಸ್ಪಷ್ಟ ಉತ್ತರ. ತೀರ್ಪು ಒಂದು, 2010 ಜನವರಿ 22, ರಾಜೇಂದ್ರ ಶ್ರೀವಾಸ್ತವ ವರ್ಸಸ್ ಮಹಾರಾಷ್ಟ್ರ ರಾಜ್ಯ ಸರ್ಕಾರ. ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿರೋದು ಹೀಗೆ: ಪರಿಶಿಷ್ಟ ಜಾತಿ ಇಲ್ಲವೇ ಪರಿಶಿಷ್ಟ ಪಂಗಡದಲ್ಲಿ ಜನಿಸಿದ ಮಹಿಳೆ ಮುಂದುವರಿದ ಜಾತಿಯ ವ್ಯಕ್ತಿಯೊಂದಿಗೆ ಮದುವೆಯಾಗೋದ್ರಿಂದ ಆಕೆಯ ಜಾತಿ ಇದ್ದಕ್ಕಿದ್ದಂತೆ ಗಂಡನ ಜಾತಿಗೆ ಬದಲಾಗುವುದಿಲ್ಲ. ಹಾಗಾಗಿ ಆಕೆಯನ್ನ ಆಕೆಯ ಗಂಡನ ಜಾತಿಗೆ ಸೇರಿದವಳೆಂದು ಹೇಳಲಾಗದು. ತೀರ್ಪು ಎರಡು, 2012ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಹೇಳಿರುವ ಪ್ರಕಾರ ಮಗುವಿಗೆ ಸಂವಿಧಾನದತ್ತವಾದ ರಕ್ಷಣೆಯನ್ನು ತಂದೆಯ ಜಾತಿ ಆಧಾರದ ಮೇಲೆ ನಿರಾಕರಿಸಲಾಗದು. ಮಗು ತಾಯಿಯ ಜಾತಿಯೊಂದಿಗೆ ಗುರುತಿಸಲ್ಪಟ್ಟಿದ್ದರೆ ತಂದೆಯ ಜಾತಿ ನಗಣ್ಯ ಎಂಬುದನ್ನೇ ಈ ತೀರ್ಪು ಹೇಳುತ್ತದೆ. ಇನ್ನು ವೇಮುಲ ಸಾವಿನಲ್ಲಿ ವಿವಿ ಪಾತ್ರವೇನು ಎಂಬ ಪ್ರಶ್ನೆ. 2015ರ ಜುಲೈನಲ್ಲಿ ಹೈದರಾಬಾದ್ ಸೆಂಟ್ರಲ್ ವಿವಿಯ ಅಂಬೇಡ್ಕರ್ ವಿದ್ಯಾರ್ಥಿ ಸಂಘಟನೆ ಸದಸ್ಯರು ಮುಂಬೈ ಸರಣಿ ಸ್ಫೋಟದ ಅಪರಾಧಿ ಯಾಕೂಬ್ ಮೆಮನ್ ಗಲ್ಲು ಶಿಕ್ಷೆ ವಿಚಾರದ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. ABVP ಅದರ ವಿರುದ್ಧ ದೂರು ನೀಡಿತು. ಪೊಲೀಸ್ ಪ್ರಕರಣ ದಾಖಲಾಗಿ ವೇಮುಲ ಮತ್ತು ಇತರ ನಾಲ್ವರನ್ನು 6 ತಿಂಗಳ ಅವಧಿಗೆ ಸಸ್ಪೆಂಡ್ ಮಾಡಲಾಗಿತು. ವಿಸಿಯಾಗಿ ಅಪ್ಪಾರಾವ್ ಅಧಿಕಾರ ವಹಿಸಿಕೊಂಡ ಬಳಿಕ ಮತ್ತೊಮ್ಮೆ ಅಮಾನತು ಕ್ರಮ ವಿಧಿಸಿದರು. ಅದನ್ನು ರೋಹಿತ್ ಮತ್ತು ಮತ್ತಿತರ ನಾಲ್ವರು ಪ್ರಶ್ನಿಸಿದ್ದರು. ಇಡೀ ಪ್ರಕರಣದಲ್ಲಿ ಪೊಲೀಸರು ರೋಹಿತ್ 2015ರ ಡಿಸೆಂಬರ್ನಲ್ಲಿ ವಿಸಿ ಅಪ್ಪಾರಾವ್ ಅವರಿಗೆ ಬರೆದ ಪತ್ರವನ್ನು ನಿರ್ಲಕ್ಷಿಸಿದ್ದಾರೆ. ಆ ಪತ್ರದಲ್ಲಿ ರೋಹಿತ್ ಎಲ್ಲ ದಲಿತ ವಿದ್ಯಾರ್ಥಿಗಳಿಗೆ ಪ್ರವೇಶ ಸಂದರ್ಭದಲ್ಲಿ 10 ಮಿಲಿಗ್ರಾಂ ಸೋಡಿಯಂ ಆಕ್ಸೈಡ್ ನೀಡಿ ಅಸ್ಪೃಶ್ಯತೆ ಕಾರಣದ ಅವಮಾನ ಎದುರಿಸುತ್ತಿದ್ದೇವೆ ಎನ್ನಿಸಿದಾಗ ಆ ವಿಷ ಪದಾರ್ಥವನ್ನು ತೆಗೆದುಕೊಳ್ಳಲು ಸೂಚಿಸುವಂತೆ ಕೇಳಿಕೊಂಡಿದ್ದರು. ದಲಿತ ವಿದ್ಯಾರ್ಥಿಗಳಿಗಿರುವ ಎಲ್ಲ ಕೋಣೆಗಳಿಗೂ ಒಳ್ಳೆಯ ಹಗ್ಗವನ್ನು ಪೂರೈಕೆ ಮಾಡುವಂತೆಯೂ ಅವರು ಆ ಪತ್ರದಲ್ಲಿ ಕೇಳಿದ್ದರು. ರೋಹಿತ್ ವೇಮುಲ ಅವರನ್ನು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸನ್ನಿವೇಶಕ್ಕೆ ತಳ್ಳಿದ್ದು ವಿವಿ ಕುಲಪತಿ ಎಂಬುದು ಸಾವಿಗೂ ಮುನ್ನ ವಿಸಿಗೆ ರೋಹಿತ್ ಬರೆದಿದ್ದ ಆ ಪತ್ರದಿಂದಲೇ ಸ್ಪಷ್ಟವಾಗುತ್ತದೆ. BJP MLC ರಾಮಚಂದ್ರ ರಾವ್ ಅಂಬೇಡ್ಕರ್ ವಿದ್ಯಾರ್ಥಿ ಸಂಘಟನೆಯ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದ ABVP ಕಾರ್ಯಕರ್ತ ಮತ್ತು ಆಗಿನ BJP ಸಂಸದ ಬಂಡಾರು ದತ್ತಾತ್ರೇಯ ಮೂವರು ಅಂಬೇಡ್ಕರ್ ವಿದ್ಯಾರ್ಥಿ ಸಂಘಟನೆಯ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಸರ್ಕಾರಕ್ಕೆ ಪತ್ರ ಬರೆದಿದ್ದರು ಮತ್ತು ಅವರನ್ನು ರಾಷ್ಟ್ರ ವಿರೋಧಿಗಳೆಂದು ಕರೆದಿದ್ದರು. ರೋಹಿತ್ ವೇಮುಲ ಸೇರಿದಂತೆ ವಿವಿಯ 5 ವಿದ್ಯಾರ್ಥಿಗಳ ವಿರುದ್ಧ ವಿಸಿ ಅಪ್ಪಾರಾವ್ ತೆಗೆದುಕೊಂಡ ಕ್ರಮ ಅಂತಿಮವಾಗಿ ವೇಮುಲ ಆತ್ಮಹತ್ಯೆಗೆ ಕಾರಣವಾಗಿರುವುದಾಗಿ ಆಗ ಪ್ರತಿಭಟನೆಗಿಳಿದ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದರು. ರೋಹಿತ್ ಸಾವಿನ ಕುರಿತ ರಾಜಕೀಯ ನಿಲುವುಗಳು. BJP ನಿಲುವು ಏನಿತ್ತು ಎಂಬುದು ಈಗಾಗಲೇ ಸ್ಪಷ್ಟವಾಗಿದೆ. ಆಗ ಅಧಿಕಾರದಲ್ಲಿದ್ದ BRS ರೋಹಿತ್ ಸಾವು ಖಂಡಿಸಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಹತ್ತಿಕ್ಕಲು ನೋಡಿದರು. ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ನಡೆಸಿತು. ಮಗನ ಅಂತ್ಯ ಸಂಸ್ಕಾರ ನಡೆಸುವುದಕ್ಕೂ ತಾಯಿ ರಾಧಿಕಾ ಅವರಿಗೆ ಪೊಲೀಸರು ಬಿಡಲಿಲ್ಲ ಎಂಬ ಆರೋಪ ಕೇಳಿಬಂತು. BRS ಅಧಿಕಾರದಲ್ಲಿದ್ದಾಗಲೇ ಪೊಲೀಸ್ ವರದಿ ಸಿದ್ಧವಾಯಿತು. ಇನ್ನು ಕಾಂಗ್ರೆಸ್ ನಿಲುವು ಗಮನಿಸುವುದಾದರೆ ರೋಹಿತ್ ಸಾವಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿತು. ರಾಹುಲ್ ಗಾಂಧಿ ಈ ವಿಚಾರವನ್ನು ಸಂಸತ್ತಿನಲ್ಲಿ ಪ್ರಸ್ತಾಪಿಸಿದ್ದರು ಮತ್ತು ಮೋದಿಯ ಮೌನವನ್ನು ಪ್ರಶ್ನಿಸಿದ್ದರು. ನಂತರ ಭಾರತ್ ಜೋಡೋ ಯಾತ್ರೆ ವೇಳೆ ರಾಹುಲ್ ಅವರು ರೋಹಿತ್ ತಾಯಿ ರಾಧಿಕಾ ವೇಮುಲ ಅವರನ್ನು ಭೇಟಿಯಾಗಿದ್ದರು. ಆದರೆ ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಪೊಲೀಸ್ ಕ್ಲೋಸರ್ ರಿಪೋರ್ಟ್ ಸಲ್ಲಿಕೆಯಾಗಿರುವುದು ವಿಚಿತ್ರವೆನಿಸುತ್ತಿದೆ. ತೆಲಂಗಾಣ CM ರೇವಂತ್ ರೆಡ್ಡಿ ಮರುತನಿಖೆಯ ಮಾತಾಡುತ್ತಿದ್ದರಾದರೂ ಅದರ ಗತಿ ಮಂದವಾಗಿದೆ. ವೇಮುಲ ಆತ್ಮಹತ್ಯೆ, ಆತನ ದಲಿತ ಗುರುತಿನ ಕುರಿತ ರಾಜಕೀಯ ಮತ್ತು ಆತನ ಕುಟುಂಬ ಅನುಭವಿಸುತ್ತಿರುವ ಕಿರುಕುಳ ಮುಂದುವರೆದಿದೆ. ರೋಹಿತ್ ಸಾವಿನ ಹಿಂದಿನ ಸತ್ಯ ಮತ್ತು ಕರಾಳತೆಯನ್ನೇ ಮುಚ್ಚಿಹಾಕುವ ದೊಡ್ಡ ತಂತ್ರವೊಂದು ಬಹಳ ನಾಜುಕಾಗಿ ನಡೆದಂತಿದೆ.